ಉದ್ಯೋಗ ಖಾತರಿ ಯೋಜನೆಯಲ್ಲಿ ಪಿಡಿಒ ಅಕ್ರಮ ಎಸಗಿದ್ದಾರ ಚನ್ನಪಟ್ಟಣದ ಬಿವಿ ಹಳ್ಳಿ ಪಿಡಿಒ ಶೋಭಾ ವಿರುದ್ಧ ಇವೊಂದು ಗಂಭೀರ ಆರೋಪ ಕೇಳಿಬಂದಿದೆ ಕಾಮಗಾರಿ ಬಿಲ್ ಪಾಸ್ ಮಾಡಲು ಲಂಚ ಕೇಳಿದ ಆರೋಪವನ್ನ ಶೋಭಾ ಅವರ ವಿರುದ್ಧ ಮಾಡಲಾಗ್ತಾರುವಂತೆ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಪಿಡಿಒ ಶೋಭಾ ಅಕ್ರಮ ಎಸಗಿದ್ದಾರೆ ಅಂತ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ ಕಾಮಗಾರಿ ಬಿಲ್ ಪಾಸ್ ಮಾಡಲು ಲಂಚ ಕೇಳಿದ್ರಂತೆ ಪಿಡಿಒ ಶೋಭಾ ಲಂಚ ಕೊಡಲೇಬೇಕು 20% ಕೊಡಲೇಬೇಕು ಅಂತ ಶೋಭಾ ಅವರು ಒತ್ತಾಯ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಕಮಿಷನ್ ಕೊಡಬೇಕು ಅಂತ ಹೇಳಿದಾರಂತೆ ಪಿಡಿಒ ಲಂಚ ಕೇಳಿದ್ದಾರೆ ಅನ್ನುವಂತ ಆಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ ಸೋ ಈ ವಿಚಾರವನ್ನ ನ್ಯೂಸ್ 18 ಕನ್ನಡ ಅವರನ್ನ ಪ್ರಶ್ನೆ ಮಾಡಿದಾಗ ಸಬ್ಬಿಬ್ಬಾಗಿದ್ದಾರೆ ಪಿಡಿಒ ಶೋಭಾ ಪಿಡಿಒ ವಿರುದ್ಧ ರೈತ ಮುಖಂಡ ಸುಜೀವನ್ ಕುಮಾರ್ ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ 20% ಕಮಿಷನ್ ಕೊಡಬೇಕು बिल सैंक्शन अदर जो जिला पंचायत अधिकारी कमीशन इवर बरी एकरे जमीन कृषि प्रति तिंगल लक्ष संपादने इवरिंदा कली बेका फ्रीडम आप डाउनलोड शोभा आडियो वायरल आगे नरेगा योजना लक्षांतर रूपाय लूटी इंतिष्टु हण के इंतिष्टु कमीशन फिक्स पीडीओ शोभा जिला पंचायत सीईओ ओमदुबन ಸುಜೀವನ್ ಕುಮಾರ್ ವಿರುದ್ಧ ದೂರನ ನೀಡಲಾಗಿದೆ ಇನ್ನು ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ಮಾತಾಡಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ ಇವಾಗ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಸಾಮಾನ್ಯವಾಗಿ ಈ ರೀತಿಯಾದಂತ ಒಂದಷ್ಟು ಆರೋಪಗಳು ಈ ಪಿಡಿಒಗಳ ವಿರುದ್ಧ ಸರ್ಕಾರಿ ನೌಕರರ ವಿರುದ್ಧ ಕೇಳಿ ಬರ್ತಾ ಇದೆ ಆದರೆ ಈಗ ಈ ಶೋಭಾ ಅವರದ್ದೇ ಆಡಿಯೋ ಅಂತ ಏನು ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ ಇದರಲ್ಲಿ ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ದಾರೆ ಶೋಭಾ ಅವರು ಹಣಕ್ಕಾಗಿ ಸೌಮ್ಯ ಏನಂದ್ರೆ ರಾಜ್ಯದಲ್ಲಿ ಈಗ 40% ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದ ಕಡೆ ಆರೋಪ ಮಾಡ್ತಾ ಇದೆ ಇದು ಮಾಜಿ ಮುಖ್ಯಮಂತ್ರಿಯಾಗಿರುವಂತ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಬಿವಿಹಳ್ಳಿ ಪಂಚಾಯತಿಯಲ್ಲಿ ನಡೆದಿರುವಂತ ಅಕ್ರಮ यह आडियो ऐन वैरल आगे बहुत स्पष्ट गए अली पीडीओ ऐन शोभांड अंद्रे कामगारिया बिल पास नन 20% कमीशन को नानु कचेरिया गुमास्तन हिड़ू तालूक पंचायती इओ आगे जिला पंचायती सीओ कूड़ा नानु लंचवन्न जिला पंचायत ऐन डीएस डिस्ट्रिक सेक्रेटरी कूड़ा नानु लंचवन्न ನಾನು ನನ್ನ ಕೈಯಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಗುತ್ತಿಗೆದಾರರು ಏನು ಕಾಮಗಾರಿಯನ್ನ ಮಾಡಿದ್ದೀರಿ ನೀವು ನನಗೆ ಒಂದು ಆ ಪರ್ಸೆಂಟೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಒಟ್ಟಾರೆ ಇವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ ಸ್ವತಃ ಅವರೇ ಹೇಳುವ ಪ್ರಕಾರ ತಾಲೂಕು ಪಂಚಾಯಿತಿ ಇಒ ಮತ್ತೆ ಸಿಇಒಗೂ ಕೂಡ ನಾನು ಲಂಚವನ್ನ ಕೊಡಬೇಕು ಎನ್ನುವಂತ ಮಾಹಿತಿಯನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಚನ್ನಪಟ್ಟಣ ತಾಲೂಕು ಆಡಳಿತ ಹಾಗೆ ರಾಮನಗರ ಜಿಲ್ಲಾ ಆಡಳಿತ ಇವರ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಆಡಿಯೋ ಕೂಡ ಲಭ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ಏನು ಹೇಳ್ತಿದ್ದಾರೆ ವೆಂಕಟೇಶ್ ನಿಜಕ್ಕೂ ಕೂಡ ಸೌಮ್ಯ ಏನಂದ್ರೆ ಅವರನ್ನ ಈ ವಿಚಾರವಾಗಿ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಉದ್ದಟತನದ ಮಾತನಾಡ್ತಾರೆ ನಾನು ರಿಯಾಕ್ಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ ನೀವು ಬೇಕಿದ್ರೆ ಮೇಲಧಿಕಾರಿ ಹತ್ರ ಹೋಗಿ ನೀವು ಮಾತಾಡ್ಕೊಳ್ಳಿ ನನ್ನ ಹತ್ರ ಬರಬೇಡಿ ಅನ್ನುವಂತ ಒಂದು ತಾಕೀತನ್ನ ಮಾಡ್ತಾರೆ ಒಟ್ಟಾರೆ ಭ್ರಷ್ಟಾಚಾರ ಮಾಡುವ ಇಂತ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವಾಗ ಕ್ರಮ ವಹಿಸುತ್ತದೆ ಅಂತ ಹೇಳಿ ಆ ಸ್ಥಳೀಯ ರೈತ ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸೌಮ್ಯ ಓಕೆ ವೆಂಕಟೇಶ್ ನೀವು ಹಾಗೆ ಸಂಪರ್ಕದಲ್ಲಿರಿ ಹಾಗಾದ್ರೆ ಈ ಪಿಡಿಒ ಶೋಭಾ ಅವರು ಗುತ್ತಿಗೆದಾರರ ಜೊತೆ ಏನು ಮಾತಾಡಿದ್ದಾರೆ ಆಡಿಯೋದಲ್ಲಿ ಏನಿದೆ ಒಂದ್ಸಲ ಕೇಳೋಣ ಬನ್ನಿ ಟೋಟಲ್ ಪಂಚಾಯತ್ 10% ಇಡ್ಕಾಣ ಕೊಡ್ಬಿಡಿ ಅಂತ ಹೇಳ್ತಾರೆ ನನಗೆ ನೋಡಿ ಈಗ 20% ಕೊಡ್ತಾನೆ ಇಒ ಕೊಡ್ತಾನೆ ಡಿಎಸ್ ಕೊಡ್ತಾನೆ ಟಿಎಂಎಸ್ ಕೊಡ್ತಾನೆ ಇಲ್ಲಿ ಸ್ಟಾಫ್ ಕೊಡ್ತಾನೆ ನನ್ನ ಕೈಯಲ್ಲಿ ಇದೆ ಕೊಡಕಾಗುತ್ತಾ ಅದಲ್ಲ ಎಸ್ ವೆಂಕಟೇಶ್ ನೀವು ಹೇಳ್ತಾ ಇದ್ರಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಈ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತೀವ್ರ ತರಾಟೆ ತಗೊಂಡಂತವರು ಕುಮಾರಸ್ವಾಮಿ ಅವರು ಈಗ ತಮ್ಮದೇ ಕ್ಷೇತ್ರದಲ್ಲಿ ಅಧಿಕಾರಿಗಳ ಈ ರೀತಿ 20% ಗೆ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು ಅದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ ಸೋ ಈ ನಿಟ್ಟಿನಲ್ಲಿ ಯಾವ ಕ್ರಮಕ್ಕೆ ಆಗ್ರಹ ಮಾಡ್ತಾರ ಹಾಗಾದ್ರೆ ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಸೌಮ್ಯ ಏನಂದ್ರೆ ಇವರು ಈ ಹಿಂದೆ ಚನ್ನಪಟ್ಟಣದ ಜೇಬೆಡ್ರಹಳ್ಳಿ ಪಂಚಾಯಿತಿ ಅನ್ನುವಂತ ಪಂಚಾಯಿತಿಯಲ್ಲೂ ಕೂಡ ಪಂಚಾಯಿತಿ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ
ಅಲ್ಲಿಯ ಪಂಚಾಯತಿಯ ಸದಸ್ಯರು ಮತ್ತೆ ಆ ಭಾಗದ ರೈತ ಮುಖಂಡರು ಸಾರ್ವಜನಿಕರು ಒಂದು ದೊಡ್ಡ ಮಟ್ಟದ ಆರೋಪವನ್ನ ಮಾಡಿದ್ರು ಅದಾದ ನಂತರ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿತ್ತು ಈಗ ಈ ಪಂಚಾಯತಿಯಲ್ಲೂ ಕೂಡ ಇವರ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಅಲ್ಲಿ ಯಾರು ಗುತ್ತಿಗೆದಾರರು ಮಾಡ್ತಾರೆ ಕೆಲಸವನ್ನ ಮಾಡ್ತಾರೆ ಅವರಿಗೆ ಕಮಿಷನ್ ಕೇಳಿ ಅವರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಕಮಿಷನ್ ಅನ್ನು ಕೊಡದೇ ಹೋದ್ರೆ ಅವರ ಒಂದು ಬಿಲ್ಗಳನ್ನ ತಡೆಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಹಾಗೆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ನನ್ನ ಮೇಲಧಿಕಾರಿಗಳಿಗೂ ಕೂಡ ನಾನು ಪರ್ಸೆಂಟೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಆದರೂ ಕೂಡ ಇವರ ವಿರುದ್ಧ ಯಾವುದೇ ಒಂದು ಕ್ರಮ ಆಗಿಲ್ಲ ಈಗಲಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೆ ರಾಜ್ಯ ಸರ್ಕಾರ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಆ ಭಾಗದ ರೈತರು ಮತ್ತೆ ಜನ ಒತ್ತಾಯಿಸ್ತಾ ಇದ್ದಾರೆ ಸೌಮ್ಯ ಥ್ಯಾಂಕ್ ಯು ವೆಂಕಟೇಶ್